ಆರು ತಿಂಗಳಲ್ಲಿ ವಿಧಾನಸಭೆ ಚುನಾವಣೆ. ಪತ್ರಿಕಾಗೋಷ್ಠಿಯಲ್ಲಿ ಭವಿಷ್ಯ ನುಡಿದ ಎಚ್ ಎಸ್ ಸುಂದರೇಶ್, ಮಳೆಯಿಂದ ರಾಜ್ಯ ಜನತೆ ತತ್ತರಿಸುತ್ತಿದ್ದರೂ ಅದನ್ನು ಗಮನಿಸದೇ ಆಡಳಿತಾರೂಢ ಬಿಜೆಪಿ ನಾಯಕರು ಜನಸ್ವರಾಜ್ಯ ಯಾತ್ರೆ ಮೂಲಕ ಪಕ್ಷ ಸಂಘಟನೆಗೆ ಮುಂದಾಗಿರುವುದು ಖಂಡನೀಯ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಎಸ್ ಸುಂದರೇಶ್ ಹೇಳಿದರು. ಹಾನಿಯಾಗಿ ಮನೆಗಳೆಲ್ಲ ಬಿದ್ದು ಹೋದಾಗ 5 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ರು. ಆದ್ರೆ ಇಲ್ಲಿವರೆಗೂ ಬಂದಿಲ್ಲ. ನಿನ್ನೆ ಬಸವರಾಜ ಬೊಮ್ಮಾಯಿಯವರು ನಿಮ್ಮ ಮಾಧ್ಯಮಗಳಿಗೆ ಬಂದ ನಂತರದಲ್ಲಿ ಎಚ್ಚೆತ್ತು ಅಲ್ಲೆಲ್ಲ ಚಿಕ್ಕಬಳ್ಳಾಪುರದಲ್ಲಿ ಏನೋ 50,000 3,000 3 ಲಕ್ಷ ಅಂತ ಏನೋ ಘೋಷಣೆ ಮಾಡಿದ್ದಾರೆ. ಆದ್ರೆ ಆ ಘೋಷಣೆಯಿಂದ ಉಪಯೋಗ ಆಗೋದಿಲ್ಲ. ನೇರವಾಗಿ ರೈತರ ಅಕೌಂಟ್ಗಳಿಗೆ ಕೂಡಲೇ ಅವರು ಹಣವನ್ನು ಹಾಕ್ತಕ್ಕಂತ ಕೆಲಸವನ್ನು ಮಾಡಬೇಕು. ಆಮೇಲೆ ಇವತ್ತು ಎಲ್ಲೆಲ್ಲಿ ಬೆಳೆ ಹಾನಿ ಇದೆ ಅಲ್ಲಿಗೆ ಅವರ ಚಾರ್ಜ್ಗಳು ಸಚಿವರುಗಳು ಅಲ್ಲಿಗೆ ದೌಡಾಯಿಸಬೇಕು, ಅಲ್ಲಿ ಪರಿಶೀಲನೆ ಮಾಡಬೇಕು. ಅದು ಬಿಟ್ಟು ಇವರು ಬೇರೆ ಬೇರೆ ವಿಚಾರಗಳಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಿ ವಿಧಾನಸೌಧದಲ್ಲಿ ಒಬ್ಬ ಸಚಿವರುಗಳು ಸಿಗ್ತಾ ಇಲ್ಲ. ಈ ವಿಧಾನಸೌಧ ಖಾಲಿಯಾಗಿದೆ, ಯಾರ್ಯಾರು ಇಲ್ಲ ಅಲ್ಲಿ. ಯಾರು ಬಂದರೂ ಕೂಡ ಜನಗಳ ಸಂಕಟ ಕೇಳ್ತಕ್ಕಂಥವ್ರಿಲ್ಲ. ಅದಕ್ಕಾಗಿ ಮುಖ್ಯಮಂತ್ರಿಗಳು ಕೂಡಲೇ ಈಗ ರೈತರಿಗೆ ಇವತ್ತು ಏನು 5 ಲಕ್ಷ ಹೆಕ್ಟರ್ನಷ್ಟು ಬೆಳೆ ಹಾನಿ ಆಗಿದೆ, ಪರಿಹಾರ ಘೋಷಣೆ ಮಾಡಬೇಕು, ಅವರ ಸಂಕಷ್ಟಕ್ಕೆ ಅವರು ಸ್ಪಂದನೆ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದಿಂದ ನಾವು ಒತ್ತಾಯ ಮಾಡ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಎಸ್ ಸುಂದರೇಶ್ ರವರು, ರಾಜ್ಯದ ಅನೇಕ ಕಡೆಗಳಲ್ಲಿ ಬೆಳೆ ನಷ್ಟವಾಗಿದೆ, ಭತ್ತ ಅಡಿಕೆ ಜೋಳ ಕೊಯ್ಲು ಮಾಡಲು ಸಾಧ್ಯವಾಗುತ್ತಿಲ್ಲ, ಮನೆಗಳು ಕುಸಿದು ಜೀವಹಾನಿಯಾಗಿದೆ, ರಸ್ತೆ ಸೇತುವೆಗಳು ಕೊಚ್ಚಿ ಹೋಗಿವೆ, ಈ ಬಗ್ಗೆ ಸವಿಸ್ತಾರವಾದ ವರದಿ ಪಡೆದು ಪರಿಹಾರ ನೀಡಿ, ಸಂಕಷ್ಟಕ್ಕೆ ಪರಿಹಾರ ನೀಡಬೇಕಾದವರು ಈಗ ಚುನಾವಣೆಗಾಗಿ ರಾಜ್ಯ ಪ್ರವಾಸ ಮಾಡುತ್ತಿರುವುದು ಅವರ ಬೇಜವಾಬ್ದಾರಿ ತೋರಿಸುತ್ತಿದೆ ಎಂದು ಹೇಳಿದರು. ಪರಿಸ್ಥಿತಿ ನಿಯಂತ್ರಿಸಬೇಕಾದ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು ಕೇಂದ್ರ ಸ್ಥಾನದಲ್ಲಿಯೇ ಇರುತ್ತಿಲ್ಲ, ಅಧಿಕಾರಿಗಳು ಚುನಾವಣೆಯಲ್ಲಿ ಮಗ್ನರಾಗಿರುವುದರಿಂದ ರೈತರು ಹಾಗೂ ಜನಸಾಮಾನ್ಯರ ಗೋಳು ಕೇಳುವವರಿಲ್ಲ. ಬೆಳೆ ಜೀವ ಆಸ್ತಿಪಾಸ್ತಿ ಹಾನಿ ಬಗ್ಗೆ ತಕ್ಷಣ ಸಮೀಕ್ಷೆ ನಡೆಸಿ ಪರಿಹಾರ ನೀಡಬೇಕು. ಈಗ ಚುನಾವಣೆ ತಂತ್ರಗಾರಿಕೆಗಾಗಿ ವಾಪಸ್ ಪಡೆದಿದೆ ಈ ಕಾಯ್ದೆಗಳನ್ನು ಇದುವರೆಗೆ ಸಮರ್ಥಿಸಿಕೊಂಡ ಬಿಜೆಪಿಯವರು ಈಗ ಮುಜುಗರಕ್ಕೆ ಒಳಗಾಗುವಂತಾಗಿದೆ ಎಂದರು. ರೈತರ ಪ್ರತಿಭಟನೆಯಿಂದಾಗಿ 100 ಕೋಟಿ ನಷ್ಟವಾಗಿದೆ, 700ಕ್ಕೂ ಹೆಚ್ಚು ಜೀವ ಹಾನಿಯಾಗಿದೆ. ದೆಹಲಿ ಮಾತ್ರವಲ್ಲದೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿಯೂ ಪ್ರತಿಭಟನೆ ನಡೆಸಲಾಗಿದೆ. ಮೃತರ ಕುಟುಂಬದವರ ಸಂಬಂಧಿಗಳಿಗೆ ತಕ್ಷಣ ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ 25 ಲಕ್ಷ ರೂ ಪರಿಹಾರ ನೀಡುವಂತೆ ಆಗ್ರಹಿಸಿದರು. ಈಗಾಗಲೇ ಬಿಜೆಪಿ ಪಕ್ಷದಲ್ಲಿ ಬಹಳಷ್ಟು ಅಪಸರಗಳು ಇದ್ದಿದ್ದರು. ಅವತ್ತಿನ ದಿನ ಏನೇ ಇವರು ಕಾಯ್ದೆಗಳನ್ನು ಜಾರಿಗೆ ತಂದಾಗ ಎಲ್ಲರೂ ಅದು ಬಹಳ ಒಳ್ಳೆ ಕಾಯ್ದೆ, ಅದು ನಿಮ್ಗೆ ಬಹಳ ಅನುಕೂಲ ಆಗುತ್ತೆ, ರೈತರ ಬದುಕು ಹಸನಾಗುತ್ತೆ ಅಂತೇಳಿ ಏನು ಹೇಳ್ತಾ ಬಂದ್ರು ಅವರೆಲ್ಲರೂ ಇವತ್ತು ತಲೆ ತೆಗೆದು ಕೆಲಸ ಆಗಿದೆ. ಆ ಪಕ್ಷದ ಲೋಕಸಭಾ ಸದಸ್ಯ ವರುಣ್ ಗಾಂಧಿಯವರು ಕೂಡ ಇವತ್ತು ನೇರವಾಗಿ ಪ್ರಧಾನಮಂತ್ರಿಗೆ ಹೇಳಿದ್ದಾರೆ, ನೀವು ಮಾಡಿರ್ತಕ್ಕಂಥ ತಪ್ಪು ಅವತ್ತೇ ನೀವು ಹಿಂಪಡೆದಿದ್ರೆ ಸುಮಾರು 700 ಜನ ರೈತರ ಪ್ರಾಣ ಉಳಿದಿತ್ತು. ನೀವು ಇವತ್ತು ಮಾಡಿರ್ತಕ್ಕಂಥ ಅತ್ಯಂತ ತಪ್ಪು. ಅದೇ ರೀತಿಯಾಗಿ ಅದ್ರ ಜೊತೆಯಲ್ಲೇ ನೀವು ಈ ಕೂಡಲೇ ನೀವು ಬೆಂಬಲ ಬೆಲೆಯನ್ನು ಕೂಡ ಘೋಷಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಏನು ಸತ್ತಿದ್ದಾರೆ ಇವತ್ತು 700 ಜನ ಸಾವನ್ನಪ್ಪಿದ್ದಾರೆ, ಅವರ ಕ್ಷಮೆಯನ್ನು ಕೇಳಬೇಕು, ನೀವು ದೇಶದ ಕ್ಷಮೆಯನ್ನು ಕೇಳಬೇಕು. ಆಮೇಲೆ ಅವರು 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅವರು ಕುಟುಂಬಗಳಿಗೆ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷನು ಕೂಡ ನಾವು ಮೊನ್ನೆ ದಿನ ಒತ್ತಾಯ ಮಾಡಿದ್ದೇವೆ, ಅಟ್ ಲೀಸ್ಟ್ ಆ ಕುಟುಂಬಗಳಿಗೆ 50 ಲಕ್ಷ ನೀವು ಪರಿಹಾರ ಕೊಡಬೇಕು. ಅದು ಯಾವ್ದ ಪಿ ಎಂ ಕೇರ್ ಫಂಡ್ ಇದೆ, ಇಲ್ಲಿವರೆಗೆ ದೇಶದವರು ಲೆಕ್ಕ ಕೊಟ್ಟಿಲ್ಲ. ಪಿ ಎಂ ಕೇರ್ ಫಂಡ್ ಅಲ್ಲಿ 1,00,000 ಕೋಟಿ ರೂಪಾಯಿ ಹೊರಗಡೆ ದೇಶದಲ್ಲೆಲ್ಲ ಬಹಳಷ್ಟು ಜನ ಕೊಟ್ಟಿದ್ದಾರೆ. ಅದು ನಾವು ಪಾರ್ಟಿ ಫಂಡ್ ಆಗಿ ಏನು ಕನ್ವರ್ಟ್ ಮಾಡ್ತಾ ಇದ್ದಾರೋ ಅದನ್ನು ಬಿಟ್ಟು ಈ ದೇಶದ ಒಳಿತಿಗೆ ಹಣವನ್ನು ಉಪಯೋಗಿಸಬೇಕು ಅಂತ ಈಗಾಗಲೇ ಹೇಳಿದ್ದಾರೆ. ನಾಗಕಿರಣ್ ಶೆಟ್ಟಿ, TV12 ಕನ್ನಡ, ಶಿವಮೊಗ್ಗ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.